क्या विशेष नहीं ಈಗಿನ ಮುಂದೆ ಏನ್ ಮಾತಾಡಿದೆ ಇಷ್ಟದ್ದು ಇಷ್ಟದ್ದು ಸುಮಾರು 3/4 ಗಂಟೆ ಮಾತಾಡಿದೆ. ಈ ಮಾತಿನ ಹಿನ್ನೆಲೆ ಎರಡೂ ಪಕ್ಷಗಳಿಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತೆ. ನಾನ್ಯಾಕೆ ಯೋಜಿಸಿದೆ, ನಿಮ್ಮ 2 ವರ್ತಿಗಳು ಬಂದರೆ 90 ಸ್ಟಾರ್ಟ್ ಆಗುತ್ತೆ. ನಾನ್ಯಾಕೆ ಹೋರಾಟ, ನಿನ್ನೆ ಕೇರಳಕ್ಕೆ ನಾನು ನನ್ನ ಸ್ನೇಹಿತರ ಪಾರ್ಟಿ ಉಡಿಸ್ಬೇಕು. ಒಂದು ಕಾಲದಲ್ಲಿ ಈ ದೇಶವನ್ನು ಆಳದಂತ ಪಾರ್ಟಿ ಇದು. ಅಸೂಯೆ, ಅಸಹನೆ, ಹಲವಾರು ಕಾರಣದಿಂದ ಈ ಪಾರ್ಟಿ ತೊಂದರೆ ಆಯ್ತು. ಯಾರ್ಯಾರು ಅಂತ ಹೇಳೋದು ಬೇಡ. ತಡ್ಕೊಳಕ್ಕಾಗಲಿಲ್ಲ ಕನ್ನಡಿಗ ಪ್ರಧಾನಮಂತ್ರಿ ಕಳೆದು ಹೋದ ವಿಷಯ. ಆದರೆ ಜನಗಳ ಮುಂದೆ ಹೋಗಿ ನಾನು ನಿಂತು ಮಾತಾಡುವಾಗ ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಮಹಾಜನತೆ ಏನಿದೆ ಯೋಚನೆ ಮಾಡ್ತಾರೆ. ಕುಮಾರಸ್ವಾಮಿ ಕಾರ್ಯಕ್ರಮ ಮತ್ತು ಯಡಿಯೂರಪ್ಪನ ಜೊತೆ ಇದ್ದಾಗ ಮಾಡಿದ್ದೇನೇನು? ಇತ್ತೀಚೆಗೆ 25,000 ಕೋಟಿ ಸಾಲ ಮನ್ನಾ ಮಾಡಿ ಬಡವರಿಗೆ ಅನುಕೂಲವಾಗೋದಕ್ಕೆ ಒಂದು ಡೆಟ್ ರಿಲೀಫ್ ಆ್ಯಕ್ಟ್ ಅನ್ನು ರಾಷ್ಟ್ರಪತಿಯವರು ಕ್ಲಿಯರ್ ಮಾಡಬೇಕು. ಗರ್ಭಿಣಿಯವರಿಗೆ 5,000 ಕೊಡ್ತೀನಿ ನಿಂತಿದ್ರು. ಈ ಸಾಲದ ಪ್ರಶ್ನೆ ಬಂದಾಗ 2,000 ಕೋಟಿ ಇಳಿಸಿದೆ. ತುಂಬ ಹೇಳ್ಬೋದು. ನಿನ್ನೆ 5 ಗಂಟೆ ಮಾತಾಡ್ಬಿಟ್ರು ಕುಮಾರಸ್ವಾಮಿ ಅವರು. ಅನವಶ್ಯಕವಾದ ವಿಷಯ ಏನಾರು ಎತ್ತಿ ಮಾತಾಡಿದಾರ? ನೀವೆಲ್ಲ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಸುಮ್ಮನೆ ಜನ ಮೆಚ್ಚುಗೆ ಹೀಗೆ 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 ಮಾತಾಡಿದ್ರು. ಟಿವಿಗಳಲ್ಲಿ ನೋಡಿದ್ರು ಪ್ರತಿಯೊಂದು ವಿಷಯನ ಅಂಕಿ ಅಂಶನ ಇಟ್ಟು ಹೇಗೆ ನಡೀತು ಎಲ್ಲವನ್ನೂ ಮಾತಾಡಿದೆ. ನಾನು ವಾಚ್ ಮಾಡ್ತಾ ಇದ್ದೆ ಮನೆಯಲ್ಲಿ. ಕುಮಾರಸ್ವಾಮಿ ಅವರಿಗೆ ಆ ವಿಷಯದಲ್ಲಿ ಅನವಶ್ಯಕವಾಗಿ ಸಭೆಯ ಕಾಲವನ್ನು ಕಳೆಯಲ್ಲ. ವಿಷಯದ ಮಹತ್ವ ಇತ್ತು. 5-5.5 ಗಂಟೆ ಮಾತಾಡಿದರೆ ಸ್ಪೀಕರು ಅವಕಾಶ ಮಾಡಿ. ಅದರಿಂದ ನಾವು ಬಿಜೆಪಿ ಜೊತೆ ಹೋಗ್ಬೇಕಾದ್ರೆ ನಗೆಪಾಟಲ್ವೇ? ನಮ್ಮ ಹತ್ರ 28 ಸೀಟ್ ಇಟ್ಕೊಂಡು ಆ ಸೀಟ್ ಬಿಟ್ಕೊಡಿ ಅಂತ ನೀವು ಕೇಳಕ್ಕೆ ಹೋಗ್ತೀರಾ? ಅವ್ರು ಗೆದ್ಕೊಂಡಿದ್ದಾರೆ, ಹಲವಾರು ಸೀಟ್ ಗೆದ್ದಿದ್ದಾರೆ. ಗೋಲ್ಡ್ ಮೇಜ್ ನಾನು ಮುಖ್ಯಮಂತ್ರಿ ಆದಾಗ 76 ಸೀಟ್ ಗೆದ್ದೆ ಓಲ್ಡ್ ಮೈಸೂರಿಗೆ. ಆ ಪ್ಲೇಸನ್ನು ಇವತ್ತು ನನ್ನ ಕೈ ಬಿಟ್ಟು ಹೋಗಿದೆ. ಹೋರಾಟ ಮಾಡ್ತೀನಿ. ನಾನು ಏನು ಮಾಡಿದ್ದೀನಿ, ಯಾವ್ಯಾವ ಹಂತದಲ್ಲಿ ಪ್ರತಿಯೊಂದು ವಿಷಯನ ಮುಂದಿಟ್ಟು ಹೋರಾಟ ಮಾಡ್ತೀನಿ ಜನಗಳ ಮುಂದೆ. ಹೌದೇನೆ ಆಸ್ಕೆ